ಓಕೆ, ನಾವೀಗ ಕೋಟೆನಾಡಿಗೆ ಹೋಗೋಣ. ಓ, ಕೋಟೆನಾಡಲ್ಲಿ ಏನ್ರಿ ವಿಶೇಷ ಇದೆ? ಕೋಟೆನಾಡಲ್ಲಿ ಕೋಟೆ ಇದೆ, ಕರೆಕ್ಟು. ಆದರೆ ಈಗ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿದಾಗ, ಚುನಾವಣಾ ಹೊಸ್ತಿಲಲ್ಲಿ ಪಕ್ಷಾಂತರ ಪರ್ವ ಬಹಳ ಮಾಮೂಲೇನೋ ಅನ್ನುವಷ್ಟರ ಮಟ್ಟಿಗೆ ಜನರಿಗೆ ಅನಿಸಿರುತ್ತೆ. ಈಗ ಯಾರು ಪಕ್ಷಾಂತರ ಪರ್ವ ಮಾಡ್ತಾ ಇದ್ದಾರೆ, ಯಾವ ಪಕ್ಷದಿಂದ ಯಾರು ಆಗಮಿಸ್ತಾ ಇದ್ದಾರೆ ಅಥವಾ ನಿರ್ಗಮಿಸ್ತಾ ಇದ್ದಾರೆ ನೋಡೋಣ. ಹಿರಿಯೂರು ಬಿಜೆಪಿ ಶಾಸಕಿ ಪೂರ್ಣಿಮಾ ನಡೆ ಕಾಂಗ್ರೆಸ್ ಕಡೆಗೆ ಅನ್ನುವ ತರದಲ್ಲಿ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ. ಕರೆಮರೆಯಲ್ಲಿ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಶಾಸಕಿ ಪೂರ್ಣಿಮಾ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆಯಲು ಹರಸಾಹಸ ಪಡ್ತಾ ಇದ್ದಾರೆ ಪೂರ್ಣಿಮಾ ಶ್ರೀನಿವಾಸ್. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಂಪರ್ಕದಲ್ಲಿರಬಹುದು ಪೂರ್ಣಿಮಾ ಅವರು ಅನ್ನೋದಕ್ಕೆ ಬಹಳ ಬಹಳ ಪೂರಕವಾದಂಥ ಮಾಹಿತಿ ಸಿಗ್ತಾ ಇದ್ದಾವೆ. ಯಾದವ ಸಮುದಾಯದ ಒಬ್ಬ ಪ್ರಭಾವಿ ಶಾಸಕಿಯಾಗಿ ಹೊರಹೊಮ್ಮಿರುವಂಥ ಪೂರ್ಣಿಮಾ ಶ್ರೀನಿವಾಸ್ ಶಿರಾ ಹಿರಿಯೂರು ಸೇರಿದಂತೆ ಹಲವೆಡೆ ಯಾದವ ಮತ ಸೆಳೆಯುವಂಥ ಒಂದು ತಂತ್ರಗಾರಿಕೆಯನ್ನು ಕೂಡ ಇಲ್ಲಿ ಮಾಡಬಹುದು. ತೀವ್ರ ಕುತೂಹಲ ಕೆರಳಿಸಿದೆ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಮುಂದಿನ ನಡೆ ಕಾಂಗ್ರೆಸ್ ಸಂಪರ್ಕದ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರಾ? ಕಾರಣ ಇಷ್ಟೇ. ನಿನ್ನೆ ನಡೆದಂಥ ವಿಜಯ ಸಂಕಲ್ಪ ಯಾತ್ರೆಗೂ ಕೂಡ, ಭಾರತೀಯ ಜನತಾ ಪಕ್ಷದ ಪರವಾಗಿ ನಡೀತಾ ಇರುವಂಥ ಈ ಯಾತ್ರೆಗೂ ಕೂಡ ಗೈರಾಗಿದ್ರು. ಹಾಗಾಗಿ ಚುನಾವಣೆಯ ಹೊಸ್ತಿಲಲ್ಲಿ ಪಕ್ಷಾಂತರ ಪರ್ವಕ್ಕೆ ಮತ್ತೊಮ್ಮೆ ಇವರು ಇಲ್ಲಿ ಸಾಕ್ಷಿಯಾಗ್ತಾ ಇದ್ದಾರಾ? ಅಂದರೆ ಅನೇಕರು ಇಲ್ಲಿ ತಮ್ಮ ತಮ್ಮ ಇಷ್ಟದ ರೀತಿಯಲ್ಲಿ ಸದ್ಯದ ಅಲ್ಲಿಯ ವಾತಾವರಣವನ್ನು ಗಮನಿಸಿ, ಅಲ್ಲಿ ಟ್ರೆಂಡ್ ಯಾವ ರೀತಿ ಇದೆ, ಅಲ್ಲಿಯ ಜನಮನ್ನಣೆಯನ್ನು ಗಳಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಅಲೆ ಸೃಷ್ಟಿ ಮಾಡಿಕೊಳ್ಬೇಕು, ಹೀಗೆ ಹಲವು ಚಿಂತನೆಗಳು ಇದ್ದೇ ಇರುತ್ತವೆ. ಮತ್ತು ಆಯಾಯ ಪಕ್ಷಗಳಿಗೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಹೌದಾ ಶಾಸಕಿ ಪೂರ್ಣಿಮಾ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗಬಹುದಾ, ಗೆಲ್ಲುವ ನಿಟ್ಟಿನಲ್ಲಿ ಅವರನ್ನು ನಾವು ಕರೆಸ್ಕೊಳ್ಬಹುದಾ ಅನ್ನೋದಕ್ಕೆ ಅನೇಕ ನ್ಯೂಸ್ ಕೂಡ ಸಿಗ್ತಾ ಇರತ್ತೆ. ಮತ್ತು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿದ್ದಂಥ ದಿವಂಗತ ಕೃಷ್ಣಪ್ಪ ಅವರ ಮೊಮ್ಮಗಳು ಕೂಡ. ಓಕೆ, ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಮಂಜಪ್ಪ ಅವರು, ಬಿಜೆಪಿ ಶಾಸಕಿ ಪೂರ್ಣಿಮಾ ನಡೆ ಯಾವ ಕಡೆಗೆ ಅನ್ನೋದಕ್ಕೆ ಪೂರಕವಾದಂಥ ಅಪ್ಡೇಟ್ಸ್ ನೀಡ್ತಾರೆ. ವೆರಿ ಗುಡ್ ಮಾರ್ನಿಂಗ್. ಈಗ ಪೂರ್ಣಿಮಾ ಶ್ರೀನಿವಾಸ್ ಅವರು ಯಾವ ಕಾರಣಗಳಿಂದಾಗಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅನಿಸುತ್ತೆ? ವಾಟ್ ಆರ್ ದ ಫ್ಯಾಕ್ಟ್ಸ್ ಬಿಹೈಂಡ್ ದಿಸ್? ಕುಡಿ ಗೋ ಹೆಡ್. ಹೌದು ರಾಘವ ಸೂರ್ಯ, ಈಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಮತ್ತೆ ಏನ್ ಮೊಣಕಾಲ್ಮೂರು ಮತ್ತು ಚಳ್ಳಕೆರೆ ಭಾಗದಲ್ಲಿ ವಲ್ಲ ಸಮುದಾಯ ಹೈಯೆಸ್ಟ್ ವೋಟಿಂಗ್ ಅನ್ನು ಹೊಂದಿರತಕ್ಕಂಥ ಒಂದು ಕ್ಷೇತ್ರಗಳಾಗಿದ್ದಾವೆ. ಈ ಭಾಗದಲ್ಲಿ ಪೂರ್ಣಿಮೆ ಅಂತಕ್ಕಂಥವ್ರು ಪ್ರಭಾವಿ ಒಂದು ಗೊಲ್ಲ ಸಮುದಾಯದ ಒಂದು ಪ್ರಭಾವಿ ನಾಯಕಿ ಆಗಿರ್ತಕ್ಕಂಥವ್ರು. ಅವರನ್ನು ಕಾಂಗ್ರೆಸ್ಗೆ ಕರೆ ತಂದ್ರೆ ನಮಗೆ ಈ ಒಂದು ಯಾದವ ಸಮುದಾಯದ ಓಟುಗಳು ಹೆಚ್ಚಾಗಿ ನಮಗೆ ಬೀಳ್ತಕ್ಕಂಥದ್ದು ಕಾಂಗ್ರೆಸ್ನವರ ಒಂದು ತಂತ್ರ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ನಿನ್ನೆ ನಡೆದಂತ ಒಂದು ಮಂಜಪ್ಪ ಗಾಟ್ ಇಟ್ ಈಗ ಕರೆಕ್ಟು, ಅವರು ಬಹಳಷ್ಟು ಯಾದವ ಮತಗಳನ್ನು ಸೆಳೆಯೋ ನಿಟ್ಟಿನಲ್ಲಿ ಮುಂದಾಗಬಹುದು. ಆದರೆ ನಾನು ಕೇಳೋದೀಗ, ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ನ ಅನಿವಾರ್ಯತೆ ಇದೆಯಾ, ಅಥವಾ ಕಾಂಗ್ರೆಸ್ನವರಿಗೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಅವಶ್ಯಕತೆ ಇದೆಯಾ, ಅಥವಾ ಎರಡೂ ಅಂಶಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ಸತ್ತಾ, ಏನಂತೀರಿ? ಎರಡೂ ಅಂಶಗಳು ಕೂಡ ಕೆಲಸ ಮಾಡ್ತಾ, ಇವ್ರಿಗೆ ಅವ್ರ ಅನಿವಾರ್ಯತೆ ಇದೆ, ಅವ್ರದಿಗೆ ಅವ್ರ ಕಾಂಗ್ರೆಸ್ಗೆ ಇವ್ರ ಅನಿವಾರ್ಯತೆ ಕೂಡ ಇದೆ. ಹಾ, ಓಕೆ. ಈಗ ಅದಕ್ಕೆ ಸಿದ್ಧತೆಗಳು ನಡೀತಾ ಇದಾವೆ, ಅದಕ್ಕೆ ಏನಾದರೂ ಸುಳಿವು ಬಿಟ್ಕೊಟ್ಟಿದ್ದಾರಾ, ಎಲ್ಲಾದರೂ ಮಾತನಾಡಿದ್ದಾರಾ ಪೂರ್ಣಿಮಾ ಶ್ರೀನಿವಾಸ್ ಅವರು? ಇಲ್ಲ, ಎಲ್ಲಿ ಕೂಡ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿಲ್ಲ. ಕಾರಣ ಅಂತ ಹೇಳಿದ್ರೆ, ಮೊನ್ನೆ ನಡೆದಂತ ಒಂದು ವಿಜಯ ಸಂಕಲ್ಪ ಯಾತ್ರೆಯನ್ನು ಇದು ಮತ್ತೆ ಯಾವ್ದು ಮೊಣಕಾಲ್ಮೂರು ಮತ್ತು ಚಳ್ಳಕೆರೆಯಲ್ಲಿ ನಡೀತು, ಅದಕ್ಕೂ ಕೂಡ ಗೈರು ಆಗಿದ್ರು. ಈ ಮೇಲೆ ನಾವು ಗಮನಿಸಬಹುದಾಗಿದೆ, ಕೆರೆಮರೆಯಲ್ಲಿ ಇವರು ಕಾಂಗ್ರೆಸ್ ಕಡೆ ಸೇರ್ಬೋದು ಅಂತಕ್ಕಂತ ಒಂದು ಅನಿಸಿಕೆಗಳು ಕಂಡು ಬರ್ತಾ ಇದೆ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಮಂಜಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ಸ್ಪಷ್ಟನೆಗಾಗಿ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಿ.